ಸಮಸ್ತ ಕನ್ನಡಿಗರಿಗೂ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ. ತುಂಬಾ ಜನ ಆಕ್ಚುಲಿ ಕೇಳ್ತಾ ಇದ್ರು, ಒಂದು ಕಂಪನಿನ ಹೇಗೆ ಸ್ಟಾರ್ಟ್ ಮಾಡೋದು, ಒಂದು ಬಿಸ್ನೆಸ್ ಅನ್ನು ರಿಜಿಸ್ಟರ್ ಮಾಡೋದು ಹೇಗೆ, ನೋಂದಣಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಕಂಪನಿನ ಒಂದು ನೀವು ಮಾಡಿರೋ ಬಿಸ್ನೆಸ್ ಅನ್ನ ನೋಂದಣಿ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ತುಂಬಾ ಜನ ಈ ನೋಂದಣಿ ಗಿಂದಾಣಿ ಬಗ್ಗೆ ತಲೆ ಕೆಸ್ಕೊಂತ ಹೋಗಲ್ಲ, ತಮ್ಮ ಪಡೆ ತಾ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನೋಂದಣಿ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ, ಮುಂದೆ ನಿಮಗೆ ತುಂಬಾನೇ ಸಹಾಯ ಸಿಗುತ್ತೆ. ಅದ್ರ ಬಗ್ಗೆ ನಾನು ಟೋಟಲ್ ಆಗಿ ಕಂಪ್ಲೀಟ್ ಆಗಿಲ್ಲ ಹೇಳ್ತೀನಿ. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು. ನೀವು ನೋಡಿರ್ಬೋದು ಗುಜರಾತ್ ಮತ್ತು ರಾಜಸ್ಥಾನ, ಗುಜರಾತೀಸ್ ಮತ್ತು ರಾಜಸ್ಥಾನೀಸ್ ಇದ್ದಾರಲ್ಲ, ಅವರು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆಗೆ ಹೋಗ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅಲ್ಲೇ ಸೆಟ್ಲ್ ಆಗ್ತಾರೆ, ಅಲ್ಲೇ ಅಂಗಡಿ ಸ್ವಂತ ಅಂಗಡಿ ಮಾಡ್ತಾರೆ, ಸ್ವಂತ ಮನೆಗಳನ್ನು ಮಾಡ್ತಾರೆ. ಸೊ ಅಲ್ಲಿನ ಲೋಕಲ್ಸ್ ನಾವು ಅವ್ರು ಕಟ್ಟಿರೋ ಮನೆಗಳಲ್ಲಿ ಬಾಡಿಗೆಗೆ ಇರ್ತೀವಿ. ನಿಜ ತಾನೆ? ನೋಡಿದಲ್ಲ, ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಈ ಮ್ಯಾಟ್ರ್ ಹಿಂದಿನ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ವಿಷಯಕ್ಕೆ ಬಂದ್ಬಿಡೋಣ. ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರ, ಸ್ಟಾರ್ಟಿಂಗಲ್ಲಿ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ಬಿಸ್ನೆಸ್ ಒಂದು ಪಿಕಪ್ಗೆ ಬರಲಿ, ಬಟ್ ಶಾಪ್ ಮಾಡಬೇಕಂದ್ರೆ ಅದಕ್ಕೆ ಸಪ್ರೇಟ್ ರೂಲ್ಸ್ ಇದೆ. ಶಾಪ್ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಬಟ್ ಬಿಸ್ನೆಸ್ ಬಗ್ಗೆ ಸ್ಟಾರ್ಟಿಂಗಲ್ಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ಏನು ಬೇಕಾಗಲ್ಲ. ಒಂದು 6 ಮಂತ್ ಆದರೂ ನಿಮ್ಮ ಬಿಸ್ನೆಸ್ ನಡೀಲಿ, 1 ಇಯರ್ ನಡೀಲಿ, ಯಾವಾಗ ಬಿಸ್ನೆಸ್ ಒಂದು ಸೆಟ್ಲ್ ಆಯಿತು, ಹೌದು ನಾವು ಬಿಸ್ನೆಸ್ಸನ್ನು ಸೂಪರಾಗಿ ನಡೆಸ್ಬೋದು ಅಂತ ನಿಮಗೆ ಅನಿಸ್ತು, ಲಾಭ ಬರಲಿ ಸ್ಟಾರ್ಟ್ ಆಯಿತು, ಆವಾಗ ದಯವಿಟ್ಟು ರಿಜಿಸ್ಟರ್ ಮಾಡಬೇಕಾಗತ್ತೆ. ಮುಂದೆ ಯಾವುದೇ ರೀತಿ ಫೈನ್ಗಳು ಬೀಳಬಾರ್ದು, ತೊಂದರೆ ಆಗಬಾರ್ದು ಬಿಸ್ನೆಸ್ಗೆ ಅಂತ ನಿಮಗಿದ್ರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನು ಅಂತ ಹೆಚ್ಚಿನ ತಲೆಬಿಸಿ ಏನಿಲ್ಲ, ಈಸಿ ಇದೆ. ಆ್ಯಕ್ಚುಲಿ ಈಸಿ ಇಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಆ್ಯಕ್ಚುಲಿ ತುಂಬ ಕತೆ ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಆದಷ್ಟು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ನಾನೊಬ್ಬ ಇಂಡಿಯನ್, ಇಂಡಿಯಾದಲ್ಲಿ ನಾನು ನಿಂತ್ಕೊಂಡು ಕರ್ನಾಟಕದಲ್ಲಿ ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ನಾನು ಇರೋ ಒಬ್ಬ ವ್ಯಕ್ತಿ, ಏನೇನು ಪ್ರಾರಂಭ ಮಾಡಬೇಕಾದ್ರೆ ನಾನು ಇಷ್ಟು ಏನೇನು ಮಾಡ್ತೀನಿ, ಸೊ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ಅದನ್ನು ರಿಲೇಟ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಬೇಕು ಯಾವ್ಯಾವ ರೀತಿ ಬೇಕೋ ರಿಲೇಟ್ ಮಾಡ್ಕೊಳ್ಳಿ, ಮಾಡಿಫೈ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡ್ಬಿಡೋಣ. ಸೊ ನಾನು ಒಂದು ಶಾಪನ್ನು ಓಪನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ? ಒಂದು ಹಳ್ಳಿಯಲ್ಲಿ ಇದ್ದೀನಿ, ಸಿಟಿಲಿ ಬಿಡಿ, ಬಿ ಬಿ ಎಂ ಪಿ ಹೋಗ್ಬಿಟ್ಟ ಮಾಡ್ದ. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಹೋಗೋದು, ಟ್ರೇಡ್ ಲೈಸೆನ್ಸ್ ಸಪ್ಲೈ ಮಾಡೋದು ಸಿಗ್ಬಿಡುತ್ತೆ. ಬಟ್ ಯಾವ ಹಳ್ಳಿಯಲ್ಲಿ ಇದ್ದೀರಾ, ಆವಾಗ ಏನು ಮಾಡಬೇಕು? ನೀವು ಮುನ್ಸಿಪಾಲ್ಟಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇವಾಗಂತೂ ಆನ್ಲೈನ್ ಆಗಿಬಿಟ್ಟಿದೆ. ಎಸ್, ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತಲೇ ಬಂದುಬಿಟ್ಟಿದೆ. ಅದರದ್ದೊಂದು ವೆಬ್ಸೈಟೇ ಇದೆ, ನಾನು ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ. ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಹೊಸದಾಗಿ ನೀವು ಆನ್ಲೈನಲ್ಲೇ ನಿಮ್ಮ ಎಸ್ಟಾಬ್ಲಿಷ್ಮೆಂಟನ್ನು ರಿಜಿಸ್ಟರ್ ಮಾಡ್ಬೋದು. ಹೌದು ಸ್ನೇಹಿತರೆ, ಸೊ ಅದು ಆನ್ಲೈನಲ್ಲಿ ಆಯಿತು. ಆಫ್ಲೈನಲ್ಲಿ ಮುನ್ಸಿಪಾಲ್ಟಿ ಹೋಗ್ಬೋದು. ಡಾಕ್ಯುಮೆಂಟ್ಗಳೇನೇನು ಬೇಕು, ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಸೆಟಪ್ ಮಾಡಲಿಕ್ಕೂ ಒಂದೇ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಪ್ಯಾನ್ ಕಾರ್ಡ್, ಐಡಿ ಕಾರ್ಡ್, ಅಡ್ರೆಸ್ ಪ್ರೂಫ್, ಅಗ್ರಿಮೆಂಟ್. ಇದು ಅಗ್ರಿಮೆಂಟ್ ಆಮೇಲೆ ಬರುತ್ತೆ. ಶಾಪ್ಗೆ ಬೇಕಾಗಿರೋದು ಪ್ಯಾನ್ ಕಾರ್ಡ್, ಐಡಿ ಕಾರ್ಡ್, ಅಡ್ರೆಸ್ ಪ್ರೂಫ್, ಹಾಗೆ ರೆಂಟ್ ಅಥವಾ ಸೇಲ್ ಅಗ್ರಿಮೆಂಟ್. ಒಂದು ವೇಳೆ ನಿಮ್ಮದೇ ಶಾಪ್ ಆಗಿದ್ರೆ ನಿಮ್ಮ ಅದರ ಪರ್ಚೇಸ್ ಮಾಡಿರೋ ಸೇಲ್ ಡೀಡ್ ಇರುತ್ತೆ, ಇಲ್ಲ ಬೇರೆಯವ್ರ ಶಾಪ್ ಆಗಿದ್ರೆ ನೀವು ಅವ್ರ ಜೊತೆ ಅದೊಂದು ರೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ರೆಂಟ್ ಅಗ್ರಿಮೆಂಟ್ ಕೊಡಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಅಷ್ಟೇ, ಇದಿಷ್ಟು ಕೊಟ್ಬಿಟ್ರೆ ನಿಮ್ಮ ಶಾಪ್ ರಿಜಿಸ್ಟರ್ ಆಗುತ್ತೆ. ಓನ್ಲಿ ನೀವೇ ಇದ್ರೆ 200-300 ರೂಪಾಯಿ ರಿಜಿಸ್ಟರ್ ಮಾಡ್ಬೋದು. ಒಂದಿನ 2-3 ಜನ ಎಂಪ್ಲಾಯೀಸ್ ತೊಗೊಂಡಿದ್ದೀರಾ ಅಂತಂದರೆ ಹತ್ತಿರ 1,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಸ್ನೇಹಿತರೆ. ಬಟ್ ಲಂಚ ಅಂತ ಕೊಡೋದು ಇದ್ದೇ ಇರುತ್ತೆ, ಡೆಫಿನೆಟ್ಲಿ 1,000-2,000 ರೂಪಾಯಿ ಅಂತ ಒಳಗಡೆ ನಿಮ್ಮ ಶಾಪ್ ರಿಜಿಸ್ಟರ್ ಆಗುತ್ತೆ. ಓಕೆ ಸ್ನೇಹಿತರೆ, ಶಾಪ್ ಆಯಿತು, ಶಾಪ್ ಬಿಟ್ಬಿಡೋಣ. ಒಂದು ವೇಳೆ ಶಾಪ್ ಮಾಡ್ತಾ ಇಲ್ಲ, ಏನೋ ಚಿಕ್ಕ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಮುಂಚೆ ಹೇಳ್ದಂಗೆ ಅರ್ಜೆನ್ಸಿ ಬೇಡ, ಯಾವುದೇ ರೀತಿ ಸ್ಟಾರ್ಟಿಂಗಲ್ಲೇ ರಿಜಿಸ್ಟರ್ ಮಾಡ್ಕೊಬೇಕು, ಅದು ಏನು ತಲೆ ಬಿಸಿ ಬೇಡ. ನಿಮ್ಮ ಪಾಡಿ ನೀವು ಬಿಸ್ನೆಸ್ ಮಾಡಿ, ಯಾವುದಕ್ಕೂ ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡಿ. ಯಾವಾಗ ನಿಮ್ಮ ಬಿಸ್ನೆಸ್ ಪ್ರತಿ ವರ್ಷ ಹತ್ತತ್ರ 1-2 ಲಕ್ಷ ಇನ್ಕಮ್ ದಾಟ್ತು, 2 ಲಕ್ಷ ಇನ್ಕಮ್ ಅವರು ಮಿನಿಮಮ್ ನಿಮಗೆ ಬರ್ತಾ ಇದೆ, 1-2 ಲಕ್ಷ ಬರ್ತಾ ಇದೆ, ಅಂತವಾಗ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಬಿಸ್ನೆಸ್ಸನ್ನು ನೀವು ಇಂಪ್ರೂವ್ ಮಾಡಬೇಕು ಇಮಿಡಿಯೇಟ್ಲಿ. ಹೌದು, ನಿಮಗೆ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಸಿಗ್ತಾ ಇದೆ, ಇದು ದೊಡ್ಡದಾಗುತ್ತೆ ಬಿಸ್ನೆಸ್ ಅಂತ ನಿಮ್ಗೆ ಅನಿಸಿದ್ರೆ ಇಮಿಡಿಯೇಟ್ಲಿ ಮಾಡಿ, ಅದು 1 ವರ್ಷ ಕಾಯ್ಬೇಕಂತೂ ಇಲ್ಲ, ಇಮಿಡಿಯೇಟ್ಲಿ ಮಾಡಬೇಕು. ಸೊ ನಾನು ನನಗೆ ಅಳವಡಿಸ್ಕೊಂಡು ಆ ರೀತಿ ಹೇಳ್ತಾ ಹೋಗ್ತೀನಿ. ಸೊ ಓಕೆ, ಫಾರ್ ಎಕ್ಸಾಂಪಲ್, ನಾನೊಂದು
ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಒಂದೆರಡು ಮೂರು ತಿಂಗಳಲ್ಲಿ ಓಕೆ ಚೆನ್ನಾಗಿದೆ ಬಿಸ್ನೆಸ್ ನಡೀತಾ ಇದೆ, ಇದಕ್ಕೊಂದು ಹೆಸರು ಕೊಡಬೇಕು ಅಂತ ನನಗೆ ಬಂತು. ಹೆಸರು ಅಥವಾ ಒಂದು ಐಡೆಂಟಿಟಿ ಕೊಡಬೇಕು ಅಂತ ಬಂದಾಗ ನಾನೇನು ಮಾಡಬೇಕು, ನಾನು ಫಸ್ಟ್ ಏನು ಮಾಡಬೇಕು ಗೊತ್ತಾ? ಫಸ್ಟ್ ಇರೋದು ಸ್ಮಾಲ್ ಬಿಸ್ನೆಸ್ಗೆ ಎರಡು ರೀತಿ ಇದೆ. ಒಂದು ಪಾರ್ಟ್ನರ್ಶಿಪ್, ಪಾರ್ಟ್ನರ್ಶಿಪ್ ಮಾಡ್ಕೊಬೇಕಾಗತ್ತೆ. ನಾನು ನನ್ನ ರಿಲೇಟಿವ್ಸ್ ಜೊತೆ ಯಾರಾದರೂ ಇರ್ಬೋದು, ವೈಫ್ ಇರ್ಬೋದು, ಅಮ್ಮ ಇರ್ಬೋದು, ಅಕ್ಕ ತಂಗಿ ಯಾರು ಬೇಕಾದರೂ ಇರ್ಬೋದು, ಇನ್ನೊಬ್ಬ ಪಾರ್ಟ್ನರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಬೇಕಾಗತ್ತೆ. ಹೌದು, ನಮ್ಮಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ, 2,000 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ. 2,000 ರೂಪಾಯಿಯ ಸ್ಟಾಂಪ್ ಪೇಪರ್ ತೊಗೊಬೇಕಾಗತ್ತೆ, ಒಂದು ಅಗ್ರಿಮೆಂಟ್ ಅಂತ ಹೇಳಿಬಿಟ್ಟು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಹಾಕೊಂಡು ಮಾಡಿಕೊಂಡು. ಏನು ಅಗ್ರಿಮೆಂಟು ಅದನ್ನು ನಾನು ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ, ಯಾವ ಅಗ್ರಿಮೆಂಟ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು. ನಾವಿಬ್ಬರು ಈ ಥರ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ನಾನು ನನ್ನ ಓಕೆ ನನ್ನ ಎಕ್ಸಾಂಪಲ್ ತೊಗೊತಾ ಇರೋದ್ರಿಂದ ನಾನು ನನ್ನ ವೈಫ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊತೀನಿ, ಅಗ್ರಿಮೆಂಟನ್ನು ನೋಟರಿ ಮಾಡ್ಕೊತೀನಿ. ಬಟ್ ಇದನ್ನು ನಾನೇನಾದರೂ ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕು ಅಂತ ಇದ್ದರೆ ಮಾತ್ರ ಅದನ್ನು ನಾನು ಮುನ್ಸಿಪಾಲಿಟಿಯಲ್ಲಿ, ಇಲ್ಲ ಅಂತಂದರೆ ನಮ್ಮ ನಾನು ಹೇಳಿದ್ನಲ್ಲ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಾನು ಅದನ್ನು ಬೇರೆ ಬೇರೆ ಕಡೆಯಲ್ಲಿ ಯೂಸ್ ಮಾಡ್ತೀನಿ, ಬ್ಯಾಂಕ್ಗೆ ಕೊಡ್ತೀನಿ, ಸಬ್ಸಿಡಿಗೆ ಕೊಡ್ತೀನಿ, MSMEಗೆ ಕೊಡ್ತೀನಿ ಅಂತಂದರೆ ಅದನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಇಲ್ಲ ಇದ್ಯಾವುದೂ ಬೇಡ, ನನ್ನ ಪಾಡಿ ನಾನು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ರಿಜಿಸ್ಟ್ರೇಷನ್ ಮಣ್ಣು ಮಸಿ ಏನು ಬೇಕಾಗಿಲ್ಲ, ಜಸ್ಟ್ ಅದನ್ನು ಅಗ್ರಿಮೆಂಟ್ ಅಂತ ಅಂದ್ಕೊಳ್ಳಿ, ನೋಟ್ರಿ ಮಾಡ್ಕೊಳ್ಳಿ, ಇಟ್ಕೊಂಡ್ಬಿಡಿ, ಮುಗಿತು, ಫಿನಿಶ್. ನಿಮ್ಮ ನಿಮ್ಮ ಇಂಡಿವಿಜುವಲ್ IT ರಿಟರ್ನನ್ನು ಫೈಲ್ ಮಾಡಿದ್ರೆ ಆಯ್ತು, ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡೋದ್ರೆ ಮುಗೀತು, ಯಾವುದೇ ತಲೆಬಿಸಿ ಇಲ್ಲ. ಬಟ್ ಬಿಸ್ನೆಸ್ ಅಂದರೆ ಅದು ಬೆಳೆಸಲೇಬೇಕಲ್ವಾ? ಸೊ ನಾನು ಹೇಳ್ತೀನಿ ಅದನ್ನು ರಿಜಿಸ್ಟರ್ ಮಾಡಿ, ಸೇಮ್ ಮುನ್ಸಿಪಾಲ್ಟಿ ಹೋಗ್ಬಿಟ್ಟು ಅದನ್ನು ಅಪ್ಲೈ ಮಾಡಿ, ಆನ್ಲೈನಲ್ಲಿ ಅಪ್ಲೈ ಮಾಡಿ, ಅವಾಗ ಸೇಮ್ ಪ್ಯಾನ್ ID ಅಡ್ರೆಸ್ ಪ್ರೂಫ್ ಅಗ್ರಿಮೆಂಟ್ ನಾನು ಹೇಳಿದೆ ಅಲ್ವಾ, ಅಗ್ರಿಮೆಂಟ್ ಬೇಕಾಗುತ್ತೆ. ರೆಂಟ್ ಆರ್ ಲೀಸ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಹೌದು, ನೀವು ಎಲ್ಲಿದ್ದೀರಾ ಅಲ್ಲೊಂದು ಯುಟಿಲಿಟಿ ಬಿಲ್ ಅಂತೂ ಖಂಡಿತ ಬೇಕಾಗುತ್ತೆ. ನೆಕ್ಸ್ಟ್ ಆಯಿತು, ಮಾಡಿದೆ, ಸರಿ, ಇದು ಒಂದು ರೀತಿ ಆಯಿತು. ಇನ್ನೊಂದು ರೀತಿ ಇದೆ, ಪಾರ್ಟ್ನರ್ಶಿಪ್ ಬೇಡ, ನಾನು ಒಬ್ಬನೇ ಮಾಡಬೇಕು, ನಂದೇ ಕಂಪನಿ ಆಗಿರಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮಾಡಬೇಕಾಗಿರೋ ಆಪ್ಷನ್ ಪ್ರೊಪ್ರೈಟರ್ಶಿಪ್. ಎಸ್, ಸಿಂಗಲ್ ಪರ್ಸನ್ ನಡೆಸುವಂಥ ಕಂಪ್ನಿನ ಪ್ರೊಪ್ರೈಟರ್ಶಿಪ್ ಕಂಪನಿ. ಸೊ ಸೇಮ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಎಲ್ಲ ಸೇಮ್ ಬೇಕಾಗುತ್ತೆ. ಬಟ್ ಇದನ್ನು ನೀವು MCA ರಿಜಿಸ್ಟರ್ ಮಾಡಬೇಕಾಗತ್ತೆ, MCA ಫುಲ್ ಫಾರ್ಮ್ ಹೇಳ್ತೀನಿ, ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗ. ಓಕೆ, ಸೊ MCA ರಿಜಿಸ್ಟರ್ ಮಾಡಬೇಕಾಗತ್ತೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳ್ತಾರೆ ಅದನ್ನ. ಸೊ ಹೇಗೆ ಮಾಡೋದು? ಸೊ ನಾನು ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ವೇಳೆ ನೀವು ಮಾಡಬೇಕು ಅಂತಂದರೆ, ಪ್ರೊಪ್ರೈಟರ್ಶಿಪ್ಪನ್ನು ಮಾಡಬೇಕು ಅಂತಂತಂದರೆ MCA ಅಪ್ಲೈ ಮಾಡಬೇಕಾಗುತ್ತೆ. MCA ಅಪ್ಲೈ ಮಾಡೋಕ್ಕೋಸ್ಕರ ತುಂಬ ವೆಬ್ಸೈಟ್ಗಳಿದೆ. ಎಸ್, ಒಂದು ನೀವು ಮ್ಯಾನ್ಯುವಲ್ ಆಗಿ ಮಾಡಬೇಕಾಗಿಲ್ಲ, ಅವರೇ ವೆಬ್ಸೈಟ್ಗಳವರು ಒಂದೆರಡು ಮೂರು ವೆಬ್ಸೈಟ್ ಇದೆ, ನಾನು ಎಲ್ಲದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಅದರಲ್ಲಿ ಹೋಗಿ ನೋಡಿ, ಚಾರ್ಜಸ್ಸನ್ನು ಚೆಕ್ ಮಾಡಿ, ಟೈಮನ್ನು ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಆ್ಯಸ್ ಯೂಶುವಲ್, ಇದಿಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅರೌಂಡ್ ಹತ್ರ 10,000 ರುಪೀಸ್ ಬೇಕಾಗುತ್ತೆ. ಒಂದು ಪ್ರೊಪ್ರೈಟರ್ಶಿಪ್ ಕಂಪ್ನಿನ ನೀವು ಫಾರ್ಮ್ ಮಾಡಬೇಕಂತಂತಂದರೆ, ರಿಜಿಸ್ಟರ್ ಮಾಡಬೇಕಂತಂದರೆ 10,000 ರುಪೀಸ್ ಚಾರ್ಜ್ ಮಾಡ್ತಾರೆ ಆನ್ಲೈನಲ್ಲಿ, ವೆಬ್ಸೈಟಲ್ಲಿ. 2-3 ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇದೆ, ಬಟ್ ಅರೌಂಡ್ 10,000 ಇದ್ದೇ ಇದೆ. ಒಂದು ಕಡೆ 1,000 ರೂಪಾಯಿ ಜಾಸ್ತಿ ಇರ್ಬೋದು, 1,000 ರೂಪಾಯಿ ಕಮ್ಮಿ ಇರ್ಬೋದು, ಕಡಿಮೆನೇ ಇರುತ್ತೆ. ಆ್ಯಕ್ಚುಲಿ 10,000 ರುಪೀಸಲ್ಲಿ ನಿಮಗೆ ಪ್ರೊಪ್ರೈಟರ್ಶಿಪ್ ಕಂಪನಿ ರೆಡಿ ಆಗುತ್ತೆ. ಗೊತ್ತಾಯ್ತಲ್ಲ, ಪ್ರೊಪ್ರೈಟರ್ಶಿಪ್ ಕಂಪನಿ ಅಂದರೆ ಏನಂತ ಹೇಳ್ಬಿಟ್ಟು 9% ನಡೆಸುವಂಥ ಕಂಪನಿ. ಓಕೆ, ನೆಕ್ಸ್ಟ್ ಬಂದು LLP. ಆ್ಯಕ್ಚುಲಿ LLP ಅಂದು ಹೊಸ ಕಂಪ್ನಿ ಅದು, ಆ್ಯಕ್ಚುಲಿ ಹೊಸದಾಗಿ ಬರುವಂಥದ್ದು, ಬಟ್ ಅದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹಿಂದ್ಗಡೆ ಬರುತ್ತೆ. ಓಕೆ, ಪ್ರೈವೇಟ್, ಅದರ ನಂತರ ಬರೋದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೊ ಇದೆರಡನ್ನೂ ಸೇರಿಸ್ಬಿಟ್ಟು ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ನನಗೆ ನಾನು ಅನ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಲ್ವ, ಸೊ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಬೆಳೀತು, ಒಳ್ಳೇದಾಯಿತು, ಪ್ರೊಪ್ರೈಟರ್ಶಿಪ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ಪಾರ್ಟ್ನರ್ ಇದ್ದಾರೆ. ಸೊ ಅವಾಗ ನಾನೇನು ಮಾಡ್ತೀನಿ, ಇಷ್ಟು ದಿನ ನಾವೇನು ಮಾಡಬೇಕಿತ್ತು ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಫಾರ್ಮ್ ಮಾಡಬೇಕಾಗಿತ್ತು. ಇಷ್ಟು ದಿನ LLP ಆಪ್ಷನ್ ಇರಲಿಲ್ಲ, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಒಂದು ಕಂಪನಿ ಫಾರ್ಮ್ ಮಾಡಬೇಕಾಗುತ್ತೆ, ಸಪ್ರೇಟ್ ಎಂಟಿಟಿ ಆಗಿ ಅದು ರೆಡಿ ಆಗುತ್ತೆ. ಅಂತಂದರೆ ಇನ್ನೊಬ್ಬ ಪರ್ಸನ್ ಥರ ಒಂದು ಕಂಪನಿನ ರೆಡಿ ಮಾಡಬೇಕಾಗುತ್ತೆ, 2 ಡೈರೆಕ್ಟರ್ಗಳೊಂದಿಗೆ ಶುರು ಮಾಡಬೇಕಾಗುತ್ತೆ, ಮಾಮೂಲಿ ಹೇಳಿದ್ನಲ್ವ ಇದು. ಸೊ ಇದು ಮಾಡಬೇಕಾಗುತ್ತೆ. ಸೊ ನಾವು ಉಲ್ಟಾ ಹೇಳ್ತೀನಿ, ₹12,000-15,000 ಆಗುತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಆದರೆ ಕತೆ ಏನಂತಂದರೆ,
ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಮಾಡಿದಾಗ ಅದರಲ್ಲಿ ಖರ್ಚು ವೆಚ್ಚಗಳು, ಷರ್ತುಗಳು, ನಿಬಂಧನೆಗಳು ತುಂಬ ಜಾಸ್ತಿ. ತುಂಬ ಮೀಟಿಂಗ್ಸ್ ಮಾಡಬೇಕಾಗತ್ತೆ, ರೆಗ್ಯುಲರ್ ಆಗಿ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ, ಜಿ ಎಸ್ ಟಿ ರಿಟರ್ನ್ಸ್ ಫೈಲ್ಸು, ಟಿ ಡಿ ಎಸ್ ಫೈಲ್ಸು, ತುಂಬ ಕಥೆಗಳಿದೆ. ಸೊ ಇದೊಂಥರ ಕಷ್ಟದ ಕೆಲಸ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಇಂಟ್ರೊಡ್ಯೂಸ್ ಆಗಿರುವುದೇ ಎಲ್ ಎಲ್ ಪಿ, ಎಸ್, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತಾರೆ. ಸೊ ಎಲ್ ಎಲ್ ಪಿ ಇವಾಗ ಬಂದಿರೋದು, ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಇದು ಲಿಮಿಟೆಡ್ ಎಲ್ ಎಲ್ ಪಿ ಅಂತ ಬರ್ತಾ ಇದೆ. ಸೊ ಎಲ್ ಎಲ್ ಪಿ ಅಂದ್ರೆ ಏನು? ಆಕ್ಚುಲಿ ಇವಾಗ ಬೆಸ್ಟ್ ಅಂದ್ರೆ ಎಲ್ ಎಲ್ ಪಿ. ಎಲ್ ಎಲ್ ಪಿ ಎಷ್ಟು ಖರ್ಚಾಗತ್ತೆ ಅಂತಂದ್ರೆ 8,000 to 10,000 ರೂಪಾಯಿ ಖರ್ಚಾಗುತ್ತೆ ನಿಮಗೆ ಎಲ್ ಎಲ್ ಪಿ ಮಾಡೋಕ್ಕೆ. ಎಲ್ ಎಲ್ ಪಿಲಿ ಏನೇನು ಬೆನಿಫಿಟ್ ಇದೆ? ಏನೇ ಬೆನಿಫಿಟ್ ಇಲ್ಲ. ಪ್ರೈವೇಟ್ ಲಿಮಿಟೆಡ್ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ಬಿಡ್ತೀನಿ. ಸೊ ಎಲ್ ಎಲ್ ಪಿ ಅಂತಂದ್ರೆ ಸೇಮ್ ಒಂದು ಒಳ್ಳೆ ರೆಡಿಮೇಡ್ ಕಂಪನಿನ ನೀವು ರೆಡಿ ಮಾಡಿದಾಗೆ ಸೇಮ್ ಎಲ್ಲ ಇಬ್ಬರು ಪಾರ್ಟ್ನರ್ಶಿಪ್ ಇಂದ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಅರೌಂಡ್ 1 month ಒಳಗಡೆ ನೀವು ಎಲ್ ಎಲ್ ಪಿನ ಜನರೇಟ್ ಮಾಡಬಹುದು. ಸೊ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಐಡೆಂಟಿಟಿ ಇರುತ್ತೆ, ನಿಮ್ಮದು ಒಂದು ಎಲ್ ಎಲ್ ಪಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಐಡೆಂಟಿಟಿ ಇರುತ್ತೆ, ನಿಮ್ದೊಂದು ಕಂಪನಿ ಇದೆ ಅಂತ ಹೇಳ್ಬಿಟ್ಟು ನೇಮ್ಗಳನ್ನು ಸರ್ಚ್ ಮಾಡಬೇಕಾಗತ್ತೆ. ಅದನ್ನು ನಿಮಗೆ ಬೇಕಾದ ನೇಮೇ ಸಿಗುತ್ತೆ ಅಂತ ಹೇಳಕ್ ಬರಲ್ಲ, ಅದು ಹುಡುಕ್ಬೇಕಾಗತ್ತೆ, ಕೊಟ್ಬಿಟ್ಟು ನೇಮನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಬಟ್ ಎಲ್ ಎಲ್ ಪಿಗೆ ಎಮ್ ಎಸ್ ಎಮ್ ಇಂದ ನಿಮಗೆ ಒಳ್ಳೆ ಲೋನ್ ಸಿಗುತ್ತೆ, ಬ್ಯಾಕ್ ಒಳ್ಳೆ ಸಬ್ಸಿಡಿಗಳು ಸಿಗುತ್ತೆ, ಒಳ್ಳೆ ಬ್ಯಾಂಕ್ಗಳಿಂದ ಬ್ಯಾಕಪ್ ಸಿಗುತ್ತೆ. ನಿಜವಾಗ್ಲೂ ಬಿಸ್ನೆಸ್ಸನ್ನು ಬೇಗ ಬೆಳೆಸೋಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ಯಾಕೆ ಪ್ರೈವೇಟ್ ಲಿಮಿಟೆಡ್ ಇಂದ ಇದು ದೂರ ಬೇರೆ ಅಂತ ಹೇಳ್ತೀರಾ? ಯಾಕಂತಂದ್ರೆ ಎಲ್ ಎಲ್ ಪಿ ಸ್ವಲ್ಪ ಪ್ರೊಪ್ರೈಟರ್ಶಿಪ್ ಮತ್ತು ಅಗ್ರಿಮೆಂಟ್ ಇದೆಯಲ್ಲ ಪಾರ್ಟ್ನರ್ಶಿಪ್ ಫಾರ್ಮ್, ಆ ಕಡೆಗೆ ಇರುವಂತಹ ಕಂಪನಿ ಇನ್ನೂವರೆಗೂ ಅಷ್ಟೊಂದು ಇದು ತಗೊಂಡಿಲ್ಲ. ಏನು ತಗೊಂಡಿಲ್ಲ ಅಂತ ಹೇಳ್ತೀರಾ ಅಂದ್ರೆ ಬೆಳವಣಿಗೆ ತಗೊಂಡಿಲ್ಲ, ಬೆಳವಣಿಗೆ ಅನ್ನೋಕ್ಕಿಂತ ನಂಬಿಕಾರ್ಹ ಇಲ್ಲ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತಂದ್ರೆ ಒಂದು ಮುಂಚೆಯಿಂದ ಬಂದಿರೋದ್ರಿಂದ ಒಂದು ನಂಬಿಕಾರ್ಹ ಇದೆ. ಇದರಿಂದ ಏನ್ ಲಾಭ ಅಂತ ಹೇಳ್ತೀರಾ? ಇನ್ವೆಸ್ಟರ್ಸ್, ಹೌದು, ಗ್ಲೋಬಲ್ ಇನ್ವೆಸ್ಟರ್ಸ್ ಫಂಡಿಂಗ್ ಮಾಡೋದೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ. ಹೌದು, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತಂದ್ರೆ ಒಂದು ಫಿಕ್ಸೆಡ್, ಅದು ಆಕ್ಚುಲಿ ಒಂದು ಸಪ್ರೇಟ್ ಎಂಟಿಟಿ ಇದೆ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ನಿಮ್ಮ ಕಂಪನಿನ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆಸ್ಬೇಕು ಅಂದ್ರೆ ಡೆಫಿನೆಟ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿನೇ ಆಗುತ್ತೆ. ಬಟ್ ಎಲ್ ಎಲ್ ಪಿ ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಿರೋ ಇದಿಲ್ಲ, ಪ್ರಯೋರಿಟಿ ಇಲ್ಲ, ಸೆಕೆಂಡ್ ಒನ್ ಅಂತ ಹೇಳ್ಬೋದು. ಬಟ್ ಈಗ ಮಾಡೋ ಸ್ಟಾರ್ಟ್ಅಪ್ಗಳು ಎಲ್ಲರೂ ಕೂಡ ಮಾಡ್ತಾ ಇರೋದು ಎಲ್ ಎಲ್ ಪಿಗೆ. ನಿಧಾನಕ್ಕೆ ಎಲ್ ಎಲ್ ಪಿ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ, ಜನರು ಕೂಡ ಎಲ್ ಎಲ್ ಪಿ ಕಡೆ ಮನ್ಸ್ ತಗೊಂತಾ ಇದ್ದಾರೆ, ಫಂಡಿಂಗ್ ಕೂಡ ಸಿಗ್ತಾ ಇದೆ. ಕಾರಣ ಏನಂತಂದ್ರೆ ಎಲ್ ಎಲ್ ಪಿನ ಈಸಿಲಿ ನೀವು ಡಿಸಾಲ್ವ್ ಮಾಡ್ಬಿಡ್ಬೋದು. ಈಸಿ ತುಂಬ ಈಸಿ ಅನ್ನಲ್ಲ, ಬಟ್ ಬಿಟ್ಬಿಡ್ಬೋದು. ಅದಕ್ಕೋಸ್ಕರನೇ ಅದಕ್ಕೆ ಅಷ್ಟೊಂದು ಇದು ಕೊಡ್ತಾ ಇಲ್ಲ. ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತಂದ್ರೆ ಅದಕ್ಕೊಂದು ಸಪ್ರೇಟ್ ಆದ ಸ್ಥಾನಮಾನನೇ ಇದೆ. ಸೊ ಇದು ನಾನು ಪರ್ಸನ್ ಮಾಡ್ಬೇಕಂತಂದ್ರೆ ಈ ಲೆವೆಲ್ ಅಲ್ಲಿ ಮಾಡ್ಕೊಬೇಕಾಗತ್ತೆ. ಸೊ ನೀವು ಯೋಚನೆ ಮಾಡಿ ನಿಮಗೆ ಯಾವ್ದು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೊ ರೇಟ್ಗಳಲ್ಲೂ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ, ಯಾವ್ದಾದ್ರು ನೋಡ್ಬೇಕಂದ್ರೆ ಸ್ವಲ್ಪ ಬ್ಯಾಕ್ ಹೋಗ್ಬಿಟ್ಟು ನೋಡ್ಕೊಂಬಿಡಿ. ಹಾಗೆ ಮುಂದುವರ್ಸ್ಬಿಡೋಣ, ಟಕ ಟಕ್ಕಾಗಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಬರುವಂಥದ್ದು ಪೇಟೆಂಟ್. ಪೇಟೆಂಟ್ ಅಂದ್ರೆ ನೀವೇನೋ ಒಂದು ಪ್ರಾಡಕ್ಟ್ ಅನ್ನ ಇನ್ವೆನ್ಷನ್ ಮಾಡಿರ್ತೀರ, ಪ್ರಾಡಕ್ಟ್ ಅಥವಾ ಸರ್ವಿಸ್ ನೀವೇ ಇನ್ವೆಂಟ್ ಮಾಡಿರಬೇಕು, ಹೊಸದಾಗಿ ಬಂದಿರಬೇಕು. ಈ ಇಂಡಿಯಾದಲ್ಲಿ ಒಂದು ಪೇಟೆಂಟ್ ಇರುತ್ತೆ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಮಾಡ್ಬೇಕಂದ್ರೆ ಸಪರೇಟ್ ಪೇಟೆಂಟ್ ಇರುತ್ತೆ. ನೀವೇ ತಯಾರಿಸಿದ ಒಂದು ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಇರ್ಬೋದು, ಹೊಸ ಪ್ರಾಡಕ್ಟ್, ಅದನ್ನ ನೀವು ಬೇರೆಯವರು ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಸೊಳ್ಳೆ ಬ್ಯಾಟ್, ಮಸ್ಕಿಟೋ ಬ್ಯಾಟ್, ಅದು ಮುಂಚೆ ಇರಲಿಲ್ಲ, ನೆಕ್ಸ್ಟ್ ಬಂತು, ಬರ್ತಾ ಇದ್ದಂಗೆ ಯಾರೋ ಒಬ್ಬ ಅದನ್ನ ಕಂಡಿಡಿದಿದೆ ಅಂತಾನೆ. ಸೊ ಅದನ್ನ ಅವನು ಪೇಟೆಂಟ್ ಮಾಡ್ಕೊಂಡಿರ್ತಾನೆ. ಬೇರೆ ಕಂಪನಿಯವರು ಅದೇ ಪ್ರಾಡಕ್ಟ್ ಅನ್ನ ರೆಡಿ ಮಾಡಬೇಕು ಅಂತಂದ್ರೆ ಅವನಿಂದ ಪೇಟೆಂಟ್ ತಗೊಂಡು ಪೇಟೆಂಟ್ ಅನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ ಅಥವಾ ಪರ್ಮಿಷನ್ ತಗೊಬೇಕಾಗತ್ತೆ. ಸೊ ಪೇಟೆಂಟ್ ಈ ರೀತಿ ವರ್ಕ್ ಆಗುತ್ತೆ. ಪೇಟೆಂಟ್ಗೆ 70,000 ರೂಪಾಯಿ ಖರ್ಚಾಗುತ್ತೆ. ಎಸ್, ಪೇಟೆಂಟ್ ಕತೆ ತುಂಬ ಜಾಸ್ತಿ ರೇಟ್ ಇದೆ. ನೀವೊಂದು ಪೇಟೆಂಟ್ ತೊಗೊಬೇಕಂತಂದ್ರೆ ಇಂಡಿಯಾದಲ್ಲಿ 70,000 ರೂಪಾಯಿ ಖರ್ಚಾಗುತ್ತೆ. ಅದನ್ನು ಕೂಡ ಆನ್ಲೈನ್ ಮಾಡ್ಕೊಡ್ತಾರೆ. 70,000 ಸ್ಟಾರ್ಟ್, ಆ್ಯಕ್ಚುಲಿ ಅಪ್ ಟು 1 lakh ಮೇಲ್ಗಡೆ ಹೋಗುತ್ತೆ. ಡಿಪೆಂಡ್ ಆನ್ ದ ಪ್ರಾಡಕ್ಟ್, ಯಾವ ಥರ ಪ್ರಾಡಕ್ಟ್ ಇದೆ, ಯಾವ ಥರ ಸರ್ವಿಸಸ್ ಇದೆ ಅದರ ಮೇಲೆ. ನೆಕ್ಸ್ಟ್ ಬರೋದು ಕಾಫಿ ರೇಟ್. ಮ್ಯೂಸಿಕ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ನಿಮ್ಮ ಸಾಂಗ್ಸ್ ಇರ್ಬೋದು, ನಿಮ್ಮ ಪ್ರತಿಭೆ ಇರ್ಬೋದು, ಇವುಗಳನ್ನೆಲ್ಲ ನಿಮ್ಮ ಹಕ್ಕಿನಲ್ಲಿ ಇಟ್ಟುಕೊಳ್ಳುವುದೇ ಕಾಪಿ ರೈಟ್. ಕಾಪಿ ರೈಟ್ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನೀವು ಮಾಡಿಟ್ಕೊಂಡಿರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ದೇ ಒಂದು ಮೂವೀಸ್ ಮಾಡಿರ್ತೀರಾ, ವಿಡಿಯೋಸ್ ಮಾಡಿರ್ತೀರಿ, ಯೂಟ್ಯೂಬ್ ವಿಡಿಯೋಸ್ ಮಾಡಿರ್ತೀರಾ. ಸೊ ಅದನ್ನೆಲ್ಲ ಕಾಪಿ ರೈಟ್ಸ್ ಮೂಲಕ ಸೆಕ್ಯೂರ್ ಮಾಡ್ಬೋದು. ಒಂದ್ಸಲ ಪರ್ಚೇಸ್ ಮಾಡಿದ್ರೆ ನೀವು ಎಷ್ಟು ಇದನ್ನು ಮ್ಯೂಸಿಕ್ ಅನ್ನೋದನ್ನೆಲ್ಲ ಕಾಪಿ ರೈಟ್ ಆಗಿ ಇಟ್ಕೊಂಡಿರ್ಬೋದು. ಸೊ ನೀವು ಮಾಡಿರೋ ಕಾಪಿ ರೈಟ್ಸ್ ಅನ್ನ ಬೇರೆಯವರು ಯೂಸ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ಎಷ್ಟು ಖರ್ಚಾಗುತ್ತೆ? 13,000 ಸ್ಟಾರ್ಟ್ ಆಗುತ್ತೆ ಕಾಪಿ ರೈಟ್. ಎಸ್, 13,000 ಸ್ಟಾರ್ಟ್. ಡಿಫೆನ್ಸ್ ಆನ್ ಸರ್ವಿಸಸ್,
ಜಾಸ್ತಿ ಹೋಗುತ್ತೆ, 20,000 ತನಕ ಹೋಗುತ್ತೆ. ನೆಕ್ಸ್ಟ್ MSME ರಿಜಿಸ್ಟ್ರೇಷನ್, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿದಾಗ ನೆಕ್ಸ್ಟ್ MSME ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ತುಂಬ ಕಮ್ಮಿ ಖರ್ಚಿರುತ್ತೆ, 500,000 ರುಪೀಸ್ ಅಷ್ಟೇ. ಮಾಡಿದರೆ ನಿಮಗೆ MSME ಕಡೆಯಿಂದ ಬಿಸ್ನೆಸ್ ಲೋನ್ಗಳು, ಮಷಿನರಿ ಪರ್ಚೇಸಿಂಗ್, ರಾ ಮೆಟೀರಿಯಲ್ ಪರ್ಚೇಸಿಂಗ್, ಇವುಗಳಿಗೆಲ್ಲ ಲೋನ್ಗಳು ಸಿಗುತ್ತವೆ, ಸಬ್ಸಿಡಿ ಸಿಗುತ್ತೆ, ಅವರಿಂದ ನಿಮಗೆ ಟ್ರೈನಿಂಗ್ಗಳು ಸಿಗುತ್ತವೆ. ಸೊ ಅದಕ್ಕೋಸ್ಕರ MSME ರಿಜಿಸ್ಟ್ರೇಷನ್ ಮಾಡೋದು ಇಂಪಾರ್ಟೆಂಟ್, ಎಲ್ಲರೂ ಮಾಡ್ತಾರೆ. ಅದ ನಂತರ ಮಾಡೋದು ಉದ್ಯೋಗ ಆಧಾರ. ಉದ್ಯೋಗ ಆಧಾರ ಅಂತ ಬಂದಿದೆ, ಜಸ್ಟ್ ಲಾಂಚ್ ಆಗಿರೋದು, ಲಾಂಚ್ ಆಗಿಲ್ಲ, ಅದು ಮುಂಚೆನೇ ಇತ್ತು, ಬಟ್ ಎಲ್ಲರಿಗೂ ಬೆಳಕಿಗೆ ಬರ್ತಾ ಇರೋದು ಇವಾಗ. ಹೇಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಧಾರ ಇದೆ, ಹಾಗೆ ಉದ್ಯೋಗಕ್ಕೂ ಒಂದು ಆಧಾರ ಅಂತ ಬಂದಿದೆ. ಸೊ ಅದನ್ನು ನೀವು ಅದನ್ನು ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಬೋದು, ಅದಕ್ಕೂ ಸಪ್ರೇಟ್ ಸಪ್ರೇಟ್ ಇದಿದೆ, ಔಟ್ಲೆಟ್ಗಳಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಏನು ರಿಜಿಸ್ಟರ್ ಮಾಡಿರ್ತೀರಾ ಅದರ ಪೇಪರ್ಗಳನ್ನು ಕೊಟ್ಬಿಟ್ಟು ಉದ್ಯೋಗ ಆಧಾರವನ್ನು ಮಾಡ್ಕೊಬೋದು. ಆ್ಯಕ್ಚುಲಿ ಉದ್ಯೋಗ ಆಧಾರ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳ್ತೀನಿ, ಚಿಕ್ಕದಿರಲಿ ದೊಡ್ಡದಿರಲಿ ಬಿಸ್ನೆಸ್ನ. MSME ರಿಜಿಸ್ಟ್ರೇಷನ್ ಮಾಡ್ತಿರೋ ಬಿಡ್ತಿರು, ಉದ್ಯೋಗ ಆಧಾರ ಮಾಡಿಟ್ಕೊಳ್ಳಿ. ಉದ್ಯೋಗ ಆಧಾರ ಮಾಡಿದ್ರೆ ಅದೊಂಥರ MSME ರಿಜಿಸ್ಟ್ರೇಷನ್ ಮಾಡ್ದಂಗೆನೆ. ಸೊ ಆಲ್ ಓವರ್ ವರ್ಲ್ಡ್ ಅಲ್ಲಿ ನಿಮ್ಮ ಬಿಸ್ನೆಸ್ಗೆ ಒಂದು ಯೂನಿಕ್ ನಂಬರ್ ಸಿಗುತ್ತೆ. ಹೇಗೆ ನಿಮ್ಮ ಆಧಾರ್ ನಿಮ್ಮದು, ಹಾಗೆ ನಿಮ್ಮ ಬಿಸ್ನೆಸ್ಗೆ ಒಂದು ಆಧಾರ್ ನಂಬರ್ ಸಿಗುತ್ತೆ. ಎಲ್ಲ ಲೋನ್ಗಳಿಗೆ, ಎಲ್ಲ ಸಬ್ಸಿಡಿಗಳಿಗೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಇನ್ನೇನಾದರೂ ಇದೆಯಾ ನೋಡ್ಬಿಡ್ತೀನಿ. ಟ್ರೇಡ್ಮಾರ್ಕ್, ಎಸ್, ಕೊನೆಯದಾಗಿ ಬರೋದು ಟ್ರೇಡ್ಮಾರ್ಕ್. ಒಂದು ಬಿಸ್ನೆಸ್ ಮಾಡಿದ್ರಿ, ನಿಮ್ಮ ಮನೆಯ ದೇವ್ರ ಹೆಸರು ಇಟ್ಕೊಂಡು ಕಂಪ್ನಿ ನೇಮ್ ಶುರು ಮಾಡಿಬಿಟ್ರಿ, ರಿಜಿಸ್ಟರ್ ಮಾಡಿದ್ರಿ, ಬಟ್ ಒಂದು ಯಾವುದೋ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ರ, ಬಟ್ ಅದಕ್ಕೆ ನಿಮ್ಮ ಮನೆ ದೇವ್ರ ಹೆಸರು ಇಡೋಕ್ಕಾಗಲ್ಲ, ಅಥವಾ ನಿಮ್ಮ ಹೆಸರು ಇಡೋಕ್ಕಾಗಲ್ಲ, ಏನೋ ಒಂದು ಸೂಪರ್ ಆಗಿರೋ ಹೆಸರು ಐಡಿಯಾ ಬಂದ್ಬಿಡ್ತು ನಿಮಗೆ, ಆವಾಗ ಬರೋದೇ ಟ್ರೇಡ್ಮಾರ್ಕ್. ಟ್ರೇಡ್ಮಾರ್ಕ್ ಪ್ಲಸ್ ನಿಮ್ಮ ಬಿಸ್ನೆಸ್ಸಲ್ಲಿ ಏನೋ ಒಂದು ಮಾರ್ಕನ್ನು ನೀವು ತೋರಿಸ್ಬೇಕು, ಯಾವುದೋ ದೇವರ ಚಿಹ್ನೆ ತೋರಿಸ್ಬೇಕು, ಏನೋ ಒಂದಿರುತ್ತೆ, ಅದು ಕೂಡ ಟ್ರೇಡ್ಮಾರ್ಕ್ ಆಗುತ್ತೆ. ಪ್ಲಸ್ ಏನೋ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡ್ತಾ ಇದ್ರೆ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೇಡ್ಮಾರ್ಕ್ಸ್ಗಳನ್ನ ಹಾಕಬೇಕು, ಆವಾಗಲೂ ಟ್ರೇಡ್ಮಾರ್ಕ್ ಬರುತ್ತೆ. ಓನ್ಲಿ 6,000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೂಡ ಆನ್ಲೈನಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಸೊ ಯಾವ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡೋದು ಅದು ಸಪ್ರೇಟೇ ಇದೆ. ಸೊ ನಾನು ನಿಮಗೆಲ್ಲ ಲಿಂಕ್ ಕೊಟ್ಟಿರ್ತೀನಿ, ಯಾವುದ್ಯಾವ್ದು ಏನೇನು ಮಾಡಬೇಕು, ಶಾಪ್ಗೆ ಎಲ್ಲಿ ಹೋಗಬೇಕು, ಪಾರ್ಟ್ನರ್ಶಿಪ್ ಫಾರ್ಮನ್ನು ಮಾಮೂಲಿಯಾಗಿ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು, ಹೇಗೆ LLP ಮಾಡೋದು, ಹೇಗೆ ಪ್ರೊಪ್ರೈಟರ್ಶಿಪ್ ಮಾಡೋದಾದ್ರೆ ಎಲ್ಲಿಗೆ ಹೋಗಬೇಕು, LLP ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡೋದು ಇದ್ರೆ ಎಲ್ಲಿ ಹೋಗಬೇಕು, ಪ್ಲಸ್ ಮಾಮೂಲಿ MSME ಉದ್ಯೋಗದ ಟ್ರೇಡ್ಮಾರ್ಕ್ಗಳಿಗೆಲ್ಲ ಎಲ್ಲಿ ಹೋಗಬೇಕು. ಬಟ್ ಬೇಸಿಕಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಇವು: ಪ್ಯಾನ್, ಐಡಿ, ಅಡ್ರೆಸ್ ಪ್ರೂಫ್, ಅಗ್ರಿಮೆಂಟ್, ರೆಂಟ್ ಆರ್ ಸೇಲ್, ಎಲೆಕ್ಟ್ರಿಸಿಟಿ ಬಿಲ್ಸ್. ಸೊ ಸ್ನೇಹಿತರೆ, ಎಲ್ಲ ಗೊತ್ತಾಯ್ತು ಅನ್ಕೊಂತೀನಿ. ಏನೇ ಡೌಟ್ ಇದ್ರು ಇದರಲ್ಲಿ ಹಾಕಿ, ಯಾವುದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ದಯವಿಟ್ಟು ನನಗೆ ಅದರ ಡೀಟೇಲ್ಸ್ ಹೇಳಿ, ನಾನು ಯಾವುದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಂತ ಹೇಳಿ ನಾನು ಅದರ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಪ್ಲಸ್ ಮುಂದೆ ಮಾಡಬೇಕು ಅಂತ ಇದ್ದಿದ್ರೆ, ಯಾವುದನ್ನ ಮಾಡ್ಬೇಕಂತ ಇದ್ದೀರಾ ಅಂತಂದ್ರೆ, ನಾನು ಕೂಡ ಅದನ್ನು ಎಷ್ಟು ಟೈಮ್ ಆದ್ಮೇಲೆ ನೀವು ರಿಜಿಸ್ಟರ್ ಮಾಡಬೇಕು ಏನು ಕತೆ ಅಂತ ಹೇಳ್ತೀನಿ. ಕೊನೆಯದಾಗಿ ಬಂದಿದೆ GST. ತುಂಬ ಜನ ಹೇಳ್ತಾರೆ GST ರಿಜಿಸ್ಟ್ರೇಷನ್ ಮಾಡಲೇಬೇಕು, GST ರಿಜಿಸ್ಟ್ರೇಷನ್ ಮಾಡಲೇಬೇಕು. GST ರಿಜಿಸ್ಟ್ರೇಷನ್ ಅನ್ನು ಸ್ಟಾರ್ಟಿಂಗಲ್ಲೇ ಮಾಡಬೇಕಂತಿಲ್ಲ. ನಿಮ್ಮ ಕಂಪನಿಯ ಟರ್ನ್ ಓವರ್ 20 ಲಕ್ಷ ದಾಟಿದ ಮೇಲೆ ಮಾತ್ರ ನೀವು GST ರಿಜಿಸ್ಟ್ರೇಷನ್ ಮಾಡಬೇಕು. ನೆನ್ಪಿರಿ, 20 ಲ್ಯಾಕ್ ದಾಟಿದ ಮೇಲೆ ಅಲ್ಲಿ ತನಕ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ತನಕ ನೀವು ಮಾಡೋ ಕೆಲಸ ಮಾಡ್ತಾ ಇರಿ. 20 ಲ್ಯಾಕ್ ಯಾವಾಗ ದಾಟ್ತು ಆಮೇಲೆ GST ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕಾಗತ್ತೆ. ಸೊ ನಾನು ಹೇಳೋದು ಏನಂತಂದ್ರೆ, ಸ್ಟಾರ್ಟಿಂಗ್ ಯಾವುದೇ ರೀತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ಬಿಟ್ಟು 2,000 ರೂಪಾಯಿ ಸ್ಟಾಂಪ್ ಪೇಪರ್ ತಂದ್ಕೊಂಡ್ಬಿಟ್ಟು ಮಾಡ್ತಾ ಇರಬೇಕು, ರಿಜಿಸ್ಟರ್ ಮಾಡ್ಕೊಬೇಕು. ಲೋನ್ ಬೇಕು, ನಾನು ಕಂಪನಿನ ಇನ್ನೂ ದೊಡ್ಡದು ಮಾಡಬೇಕು, MSME ಹೆಲ್ಪ್ ತೊಗೊಬೇಕು, ಮಷಿನರೀಸನ್ನು ತೊಗೊಬೇಕಂದಾಗ ಅದೇ ಅಗ್ರಿಮೆಂಟನ್ನು ನೀವು MCA ರಿಜಿಸ್ಟರ್ ಮಾಡಿ. ಇಲ್ಲಾಂತಂತಂದರೆ ನಾನು ಹೇಳಿದ್ನಲ್ಲ, ಲೇಬರ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಹೋಗ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಮಾಡಿ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಮಾತ್ರ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ. ನಮಸ್ಕಾರ.